ನೆನ್ನೆ ಮೂಲಂಗಿ ಸಾರು ಮಾಡಿದೆ ನೋಡಿ, ರುಬ್ಬಾಕಿಲ್ಲ ಏನಿಲ್ಲ, ಎಷ್ಟು ಚೆನ್ನಾಗಿದೆ ಅಂತೀರಾ. ಇದು ಬೇಳೆ ನೆನೆಸಿದ್ದೆ, ನೆನೆಸಿಬಿಟ್ಟು ಬೇಯೋಕಿಟ್ರೆ ಒಂದು 7 ನಿಮಿಷ ಇಲ್ಲ 10 ನಿಮಿಷದಲ್ಲಿ ಬೆಂದೋಗುತ್ತೆ. ಈ ಥರ ನೋಡಿ, ಸ್ವಲ್ಪ ಸಣ್ಣ ಬೇಡ, ರೌಂಡ್ ರೌಂಡ್ಗೆ ಒಂದು ಅಷ್ಟು ದಪ್ಪಕ್ಕೆ ಹಚ್ಕೋಬೇಕು. ಅದು ಸ್ವಲ್ಪ ಬೆಂದ ಮೇಲೆ ಬಾಯಿಗೆ ಸಿಗುತ್ತೆ. ಇದೊಂದು 80% ಬೇಯಿಸ್ಕೊಳ್ಳಿ ಸಾಕು, ನಾವು ತಿನ್ನೋವಾಗ ಅದು ನಂಚಿಕೊಳ್ಳೋ ಹಂಗೆ ಸಿಗುತ್ತೆ. ಸ್ವಲ್ಪ ಒಳಗಡೆ ಹಸಿ ಇರುತ್ತೆ, ಆ ಘಮ ನೋಡ್ಬೇಕು ತಿನ್ನೋವಾಗ ನಾವು, ಅಷ್ಟು ಚೆನ್ನಾಗಿರುತ್ತೆ. ಬಾಣಲಿ ಇಟ್ಟು ಎಣ್ಣೆ ಸಾಸಿವೆ ಒಂದು ಮೆಣಸಿನ್ಕಾಯಿ ಕರಿಬೇವು ಹಿಂಗು ಹಾಕ್ಕೋಬೇಕು. ನಾನು ಹುಳಿ ಹಾಕ್ತಾ ಇಲ್ಲ, ಅದಕ್ಕೋಸ್ಕರ ಹುಳಿ ಟೊಮೊಟೊ ಎರಡು ಹಾಕ್ಬಿಟ್ಟಿದ್ದೀನಿ ನೋಡಿ. ಇದು ಈಗ ಬೆಂದಿದೆ, ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ವಾ. ಬೆಂದಮೇಲೆ ಇದಕ್ಕೆ ಹಾಕ್ಬಿಟ್ಟು ಬಾಣಲಿಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಕುದೀತಾ ಇರುವಾಗ ಇದಕ್ಕೆ ನಾವು ಮೊನ್ನೆ ಮಾಡಿದ್ವಲ್ಲ ಸಾರ್ ಪುಡಿ ಹಾಕಿದ್ದೀನಿ ನೋಡಿ. ರುಬ್ಬ ಹುಳಿ ಪುಡಿ ಹಾಕಲಿಲ್ಲ, ಎಷ್ಟು ಚೆನ್ನಾಗಿದೆ ಅಂತೀರಾ. ನಾನೆಲ್ಲಕ್ಕೂ ಹಾಕ್ಬಿಡ್ತಾ ಇದ್ದೀನಿ, ನನಗೆ ಆ ಟೇಸ್ಟ್ ಅಂತೂ ಸಖತ್ ಇಷ್ಟ ಆಗೋಯ್ತು. ಉಪ್ಪು ರುಚಿಗೆ ತಕ್ಕಷ್ಟು ಸಾರ್ ಪುಡಿ, ಇದಕ್ಕೆ ಬೆಲ್ಲ ಏನು ಹಾಕ್ಬೇಕಾದಿಲ್ಲ, ಆದರೆ ನಮ್ಗೆ ಅಭ್ಯಾಸ ಸ್ವಲ್ಪ ಹಾಕಿದ್ದೀನಿ. ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಳ್ಳೆ ರುಚಿಯಾದ ಮೂಲಂಗಿ ಸಾರು ರೆಡಿ. ರುಬ್ಬಿಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಾಡ್ಕೊಂಡು ನೋಡಿ.